ಈ ಎರಡು ಪ್ರತ್ಯಗಳು ಕೂಡ ಆ ಕ್ರಿಯಾಪದದ ಮೇಲೆ ಬರುವ ಪ್ರತ್ಯಯಗಳು ಕಾಲ ವಿಶೇಷಕ್ಕೆ ಸಂಬಂಧಪಟ್ಟಂತೆ ಬರುವ ಹ್ಮ್ ಒಂದು ಕೆಲಸ ನಡೆ ನಡೀತಾ ಅಂತ ಇದ್ದಾಗ ಒಂದು ರೀತಿ ನಭೂತ ಕಾಲ ಅಂತ ಹೇಳ್ತೀವಿ

ಪ್ರತ್ಯಯ ಅಥವಾ ಶಾನಚ್ ಆ ಶತ್ರು ಮತ್ತೆ ಶಾನಚ್ ಅನ್ನೋದು ಎರಡು ಕ್ರಿಯಾಪದಗಳಿಗೆ ಬರುವಂತಹ ಪ್ರತ್ಯಯಗಳು ಆ ಪ್ರತ್ಯಯಗಳಿಗೆ ಒಂದೇ ನಿಮಿಷ ಹೇಳಿದ ಹಾಗೆ ಮಧ್ಯದಲ್ಲೊಂದು ಪಾ ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಅಂತ ಸ್ಮಾ ಹೇಳುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಶತ್ರು ಶಾನುಗಳು ಹೇಳ್ತವೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತಂದ್ರೆ ಹೋಗುತ್ತಾ ಇದ್ದಾನೆ ಅಥವಾ ಒಂದು ಕೆಲಸದ ಜೊತೆಗೆ ಇನ್ನೊಂದು ಕೆಲಸ ಹೇಳ್ತಾ ಇದ್ರೆ ಅವನು ಓಡ್ತಾ ಓಡ್ತಾ ಬೋರ್ಡ್ ಓದ್ತಾ ಇದ್ದಾನೆ ಅವನು ಓಡುದು ಮಾಡ್ತಿದ್ದಾನೆ ಅಥವಾ ಹೋಗ್ತಾ ಹೋಗ್ತಾ ಹಾಡು ಕೇಳ್ತಾನೆ ಗಚ್ಚನ್ ಶೃಣೋತಿ ಗಚ್ಚನ್ ಪಠತಿ ಪಿಬನ್ ಹಸತಿ ಕುಡಿತಾ ಇದ್ದಾನೆ ಇನ್ನೊಂದು ಕಡೆ ನಗ್ತಾ ಇದ್ದಾನೆ ಇದೆಲ್ಲ ಒಂದು ಕ್ರಿಯೆಯ ಜೊತೆಗೆ ಇನ್ನೊಂದು ಕ್ರಿಯೆ ಆಗುವಾಗ್ಲೂ ಒಂದು ಕೆಲಸದ ಜೊತೆಗೆ ಇನ್ನೊಂದು ಕೆಲಸ ಅಂತ ಆಗುವಾಗ್ಲೂ ಈ ಶತ್ರು ಪ್ರಯೋಗ ಆಗುತ್ತೆ ಈ ಶತ್ರು ಎರಡೂ ಕೂಡ ಒಂದೇ ಅರ್ಥದಲ್ಲಿರುವುದಾದ್ರೂ ಕೂಡ ಕ್ರಿಯಾಪದದಲ್ಲಿ ಎರಡು ತರದ ಕ್ರಿಯಾಪದಗಳಿವೆ ಆತ್ಮನೇ ಪದ ಮತ್ತು ಪರಸ್ಮೈ ಪದ ಅಂತ ಆತ್ಮನೇ ಪದಕ್ಕೆ ಬರುವಂಥದ್ದು ಶಾನಚ್ ಅದೇ ಅರ್ಥದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ವರ್ತಮಾನದ ಮುಂದುವರಿಕೆ ಅನ್ನುವ ಅರ್ಥದಲ್ಲಿ ಆತ್ಮನೇ ಪದಕ್ಕಾಗುವಾಗ ಶಾನಚ್ ಬರುತ್ತೆ ಪರಸ್ಮೈ ಪದಕ್ಕಾಗುವಾಗ ಶತ್ರು ಬರುತ್ತೆ ಶತ್ರು ಪ್ರತ್ಯಯದ್ದು ನಿಮಗೆ ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಶ್ವಪನ್ ಶ್ವಸನ್ ಅಂತ ಅದೆಲ್ಲ ಶತ್ರು ಪ್ರತ್ಯಯ ಇದ್ದೇ ರೂಪಗಳು ಗೀತೆಯನ್ನೇ ಹಿಡ್ಕೊಂಡು ಓದಿದ್ರೆ ನಮ್ಗೆ ಎಷ್ಟೋ ಸಂಸ್ಕೃತದ ವ್ಯಾಕರಣಗಳು ಅಥವಾ ಸಂಸ್ಕೃತದ ಭಾಷೆಯ ವಾಕ್ಯಗಳ ಪ್ರಯೋಗಗಳು ಗೊತ್ತಾಗುತ್ತೆ ಹಾಗಾಗಿ ಶತ್ರು ಅನ್ನುವಂಥದ್ದು ಮಾಡುತ್ತಾನೆ ಮಾಡುತ್ತಾಳೆ ಅಥವಾ ಮಾಡುತ್ತಿದೆ ಮಾಡುತ್ತಾ ಇದೆ ಮಾಡುತ್ತಾ ಇದ್ದಾಳೆ ಮಾಡುತ್ತಾ ಇದ್ದಾನೆ ಅನ್ನೋ ಅರ್ಥದಲ್ಲಿ ಬರುವಂಥದ್ದು ಮೂರು ಲಿಂಗದಲ್ಲಿ ಆ ಶತ್ರು ಪ್ರತ್ಯಯಕ್ಕೆ ರೂಪಗಳು ಚೂರು ವ್ಯತ್ಯಾಸ ಆಗುತ್ತೆ ಹಾಗೇನೆ ಶಾನಜ್ ಪ್ರತ್ಯಯದಲ್ಲೂ ಕೂಡ ಶಾನಜ್ ಪ್ರತ್ಯಯದಲ್ಲಾದ್ರೆ ಹೆಚ್ಚು ನಮಗೆ ಕನ್ಫ್ಯೂಷನ್ ಇರಲ್ಲ ಮಾನ ಅಂತ ಬಂದ್ರೆ ಅದು ಶಾನಚ್ ಪ್ರತ್ಯಯ ಆಗುತ್ತೆ ಮಾನ ಅಂತಂದ್ರೆ ಈಗ ವರ್ತಮಾನ ಯಜಮಾನ ಮಾನ ಅಂತ ಪೂರ್ತಿ ಬರಬೇಕು ಮಾನ್ ಅಂತ ಬಂದ್ರೆ ಬೇರೆ ಆಗ್ಬಿಡುತ್ತೆ ಮಾನ ಅಕಾರ ಪೂರ್ತಿ ಇರಬೇಕು ಮಾನ ಅದು ಸ್ತ್ರೀಲಿಂಗ ಮಾನಂ ನಪುಂಸಕಲಿಂಗ ಮಾನಃ ಮಾನ ಮಾನಂ ಇದು ಮೂರು ಲಿಂಗಗಳಿಗೆ ಸಂಬಂಧಪಟ್ಟಂತೆ ಬರುವ ರೂಪ ಶತ್ರು ಪ್ರತ್ಯಯದಲ್ಲಾಗುವಾಗ ಆಗುವಾಗ ಪುಲ್ಲಿಂಗ ಗೀ ಸ್ತ್ರೀಲಿಂಗ ಗಚ್ಚತ್ ನಪುಂಸಕಲಿಂಗ गच्छति गच्छत नमगदू गति गच्छता गतिर केसते शब्द आगते अदन गमनको ना पद बल्कि व्यसान गच्छन् गौ गत पुंग गच्छति गच्छन्ति गच्छता गच्छद्या गच्छदि गच्छते गच्छद्या गभ्य गच्छत गच्छद्या गभ्य ಗಚ್ಚತ ಗಚತೋ ಗಚ್ಚತ ಗಚತಿ ಗಚ್ಚತೋ ಗಚ್ಚತ್ಸು ನ ನಪುಂಸಕಲಿಂಗದಲ್ಲಿ ಪ್ರಥಮ ಮತ್ತು ದ್ವಿತೀಯ ವಿಭಕ್ತಿಯಲ್ಲಿ ಮಾತ್ರ ವ್ಯತ್ಯಾಸ ಪುಲ್ಲಿಂಗದಲ್ಲಿ ಮತ್ತೆ ಸೇಮ್ ಉಳಿದಿದ್ದು ನಪುಂಸಕಲಿಂಗ ಪುಲ್ಲಿಂಗದಲ್ಲಿ ಸ್ತ್ರೀಲಿಂಗದಲ್ಲಿ ಮಾತ್ರ ಈಕಾರಾಂತವಾದ ರೀತಿ ಕೇಳಿಸತ್ತೆ ಗಂತೀ ಗಚ್ಚ ಗೀಂ ಗ್ಚಂತ್ಯೌ ಗೀ ಗತ್ ಗತಿತೀ್ಯಾಂ ಗಚ್ಚತಿ ಗಚ್ಚತ್ಯೈ ಗಚ್ಚೈ ಗಚ್ಚತಿಭ್ಯಾಮ್ ಗಚ್ಚತಿಭ್ಯ ಸ್ತ್ರೀಲಿಂಗದ ನದಿ ಶಬ್ದದ ಹಾಗೆ ನಡೆಸಿದ್ರೆ ಆಯ್ತು ಅದರಲ್ಲೊಂದು ಸ್ವಲ್ಪ ವ್ಯತ್ಯಾಸ ಒಂದೇ ಒಂದು ಸರ್ತಿ ಯಾವುದು ಅಂದ್ರೆ ಈಗ ಗಚ್ಚತಿ ಅಂತ ಇದ್ದಾಗ ಗಚ್ಛನ್ ಅಂತ ರೂಪ ಆಗುತ್ತೆ ಅಂತ ಹೇಳಿದೆ ಅದು ಸುಲಭ ಹೇಗೆ ಅಂದ್ರೆ ನಿಮಗೆ ಹುಡುಕ್ಲಿಕ್ಕೆ ಗ್ಚತಿ ಗಚ್ಚತ ಗಚ್ಚಂತಿ ಅಂತ ನೀವು ಧಾತು ಮಾಡ್ತೀರಿ ಅದರ ಧಾತು ನಡೆಸ್ಲಿಕ್ಕೆ ಗೊತ್ತಿದೆ ಅಂದ್ರೆ ಗಚ್ಚತಿ ಸಾರಿ ಗಚ್ಚಂತಿ ಎನ್ನುವಲ್ಲಿ ತೀ ತೆಗೆದ್ರೆ ಅದು ಶತ್ರು ಪ್ರತ್ಯಯದ ರೂಪ ತರ ಕಾಣಿಸುತ್ತೆ ನಿಮಗೆ ರೂಪ ಸಿದ್ಧ ಆಗೋದು ಹಾಗಲ್ಲ ಆದರೆ ನಿಮಗೆ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಪಶ್ಯಂತಿ ಪಶ್ಯನ್ ವದಂತಿ ವದನ್ ಯಜಂತಿ ಯಜನ್ ಕುರುವಂತಿ ಕುರುವನ್ ಅಂತ ರೂಪ ಆಗುತ್ತೆ ಎಲ್ಲ ಕಡೆಯಲ್ಲಿ ಯಾವುದೇ ಧಾತುವಿನ ತೀ ತೆಗೆದು ಬಿಟ್ರೆ ಕೊನೆಯಲ್ಲಿ ಬಹುವಚನದ ತೀ ತೆಗೆದ್ರೆ ಅದರ ಶತ್ರು ಪ್ರತ್ಯದ ರೂಪ ಸಿದ್ಧ ಆಗುತ್ತೆ ಆದ್ರೆ ಇದು ಪುಲ್ಲಿಂಗದಲ್ಲಿ ಮಾತ್ರ ನಮ್ಗೆ ಸುಲಭ ನಾಪು ಸ್ತ್ರೀಲಿಂಗದಲ್ಲಿ ಸ್ವಲ್ಪ ಹಾಗೆ ಆ ನಾವೇ ಊಹೆ ಮಾಡಬೇಕಾಗುತ್ತೆ ಒಂದು ವ್ಯತ್ಯಾಸ ಏನಿದೆ ಅಂದ್ರೆ ಈಗ ಅಕಾರಾಂತದ ನಂತರದಲ್ಲಿ ತೀ ಬಂತು ಅಂದ್ರೆ ಗಚ್ಚಂತಿ ಛನಲು ಆ ಇದೆ ಯಜಂತಿ ಜ ಆ ಇದೆ ಪಠಂತಿ ಪಠ ಅನ್ವಲಿ ಆ ಇದೆ ವಶ್ ವದಂತಿ ವದ ಅನ್ವಲಿ ಆ ಇದೆ ಈ ರೀತಿ ಆದ ನಂತರ ನ ಅಂತಿ ಅಂತ ಬಂತು ಅಂತಂದಾಗ ಅಲ್ಲಿ ನಮಗೆ ಸ್ತ್ರೀಲಿಂಗದ ರೂಪ ಏನಾಗುತ್ತೆ ಅಂದ್ರೆ ವದಂತಿ ಗಚ್ಚಂತಿ ಹಸಂತಿ ಸ್ಮರಂತಿ ವದಂತಿ ಅಂತ ರೂಪ ಆಗುತ್ತೆ ಈಗ ಕೆಲವು ಕಡೆ ಆ ತರ ಇರುವುದಿಲ್ಲ ಶೃಣೋತಿ ಅನ್ನುವಲ್ಲಿ ಓ ಇದೆ ಶೃಣೋ ಶೃಣೋತಿ ಆ ಶೃಣೋತಿ ಕರೋತಿ ಅನ್ನುವಲ್ಲಿ ಓ ಓ ಓ ಅಂತ ಬರುವಲ್ಲಿ ರೂಪ ಆಗ್ಬೇಕಾದಾಗ ತ್ರಿಲಿಂಗದ ರೂಪ ಚೂರು ವ್ಯತ್ಯಾಸ ಆಗುತ್ತೆ ಅಲ್ಲಿ ನಕಾರ ಬರಲ್ಲ ಕುರುವತಿ ಶೃಣ್ವತಿ ಅಂತ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅದು ತುಂಬಾ ಅಪರೂಪಕ್ಕೆ ನಿಮ್ಗೆ ಮುಂದೆ ಪ್ರಯೋಗ ಮಾಡುವ ಗೊತ್ತಾಗುತ್ತೆ ಆದ್ರೆ ವಿಷಯದ ನೆನಪಿರಲಿ ಅನ್ನೋ ದೃಷ್ಟಿಯಿಂದ ಆ ರೂಪದ ಪ್ರಯೋಗ ಹೇಳಿದೆ ಆ ಇದು ಶತ್ರುಗೆ ಸಂಬಂಧಪಟ್ಟಂತೆ ಬಂದ ವಿಶೇಷ ಅಂಶಗಳು ಶತ್ರು ಶಾನಚ್ಚು ಕೂಡ ಇದೇ ಅರ್ಥದಲ್ಲಿದೆ ವರ್ತತೆ ವರ್ತೇತೇ ವರ್ತಂತೆ ವರ್ತಸೆ ವರ್ತೇತೇ ವರ್ತದ್ವೇ ವರ್ತೆ ವರ್ತಾವಹೇ ವರ್ತಾಮಹೇ ಅಂತ ನಾವು ಹೇಳುತ್ತೇವೆ ಆವಾಗ ಏನಾಗುತ್ತೆ ಅಂದ್ರೆ ವರ್ತ ತೇ ಅನ್ನೋದ್ರ ಬದಲು ಮಾನ ಬರುತ್ತೆ ವರ್ತತೆ ತೇ ಹೋದ್ರೆ ವರ್ತಮಾನ ಗಮ್ಯತೆ ಇಜ್ಯತೆ ಇಜ್ಯಮಾನ ವರ್ಧತೆ ವರ್ಧಮನ ಏಧತೆ ಏಧಮಾನ ಸ್ಪಂದತೆ ಸ್ಪಂದಮಾನ ಎಲ್ಲೋ ಕೆಲವು ಕಡೆ ಅಪರೂಪಕ್ಕೆ ಕುರುವತೆ ಅಂತಿರುತ್ತೆ ಕುರುವವಾಣ ಆಗಲ್ಲ ಕುರ್ವಾಣ ಅಂತ ಆಗ್ಬಿಡುತ್ತೆ ಅಪರೂಪಕ್ಕೆ ಇದು ಬಹಳ ಆನಹ ಅಂತ ಅಲ್ಲಿ ಹೆಚ್ಚಿನ ಕಡೆ ಮಾನಹ ಅಂತಿದ್ರೆ ಈ ಈ ತರದ ಧಾತುಗಳಲ್ಲಾಗುವಾಗ ಮಾನಹ ಹೋಗಿ ಆನಹ ಅಂತ ಸೇರ್ಕೊಳ್ಳುತ್ತೆ ಅದು ಕುರುವಾಣ ಬ್ರುವಾಣ ಅನ್ನುವ ರೂಪಗಳು ಅದು ಕೂಡ ಶಾನಚ್ಛೆ ಎರಡರ ಅಭಿಪ್ರಾಯ ಸಹ ಪಾಠಂ ಕುರುವಾಣಃ ಫಲಕೆ ಲಿಖತಿ ಸಹ ಅಧ್ಯಾಪಕ ಪಾಠಂ ಕುರ್ವಾಳ ಪಾಠ ಮಾಡ್ತಾ ಬೋರ್ಡಲ್ಲಿ ಬರೀತಾರೆ ಸಹ ಛಾತ್ರ ನಿದ್ರಾಣ ಪಾಠಂ ಪಠತಿ ನಿದ್ದೆ ಬರ್ತಿದೆ ಅವನಿಗೆ ಆದ್ರೆ ಒಟ್ಟಿಗೆ ಓದ್ತಾ ಇದ್ದಾನೆ ಓದಿ ಅಂತ ಹೇಳಿದ್ರೆ ಓದ್ತಾ ಇದ್ದಾನೆ ನಿದ್ದೆಯಲ್ಲೇ ಓದ್ತಿದ್ದಾನೆ ಕೆಲವರಿಗೆ ಅಂತ ಟ್ಯಾಲೆಂಟ್ ಇರುತ್ತೆ ಎದುರುಗಡೆಯನ್ನ ಹೇಗೋ ಮ್ಯಾನೇಜ್ ಮಾಡಿ ಮತ್ತೆ ನಿದ್ದೆಗೆ ಜಾರ್ತಾರೆ ಹೇಳಬೇಕಾದ್ದನ್ನು ಹೇಳಿ ಹಾಗೆಯೇ ಅಯ್ಯಂ ಯಜಮಾನ ದಾನಂ ದದಾತಿ ದದಾನಃ ಅಂತ ಬರುತ್ತೆ ಅಲ್ಲಿ ಅಯಂ ಯಜಮಾನ ದಾನ ದಾನು ಋತ್ಯುಜ ಪ್ರೀಣಯತಿ ಸಂತೋಷಪಡಿಸುತ್ತಾನೆ ಹೀಗೆ ಶತ್ರು ಮತ್ತೆ ಶಾನಚ್ ಎರಡೂ ಕೂಡ ವರ್ತಮಾನ ಅನ್ನುವುದರ ಮುಂದುವರಿಕೆಯ ಭಾವವನ್ನ ನಿರೂಪಣೆ ಮಾಡುತ್ತೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಕಾಲವನ್ನ ಹೇಳುತ್ತೆ ಆದ್ರಿಂದಾಗಿ ನಮಗೆ ಈ ಶತ್ರು ಶಾನಚ್ಗಳು ಸ್ವಲ್ಪ ಅಭ್ಯಾಸ ಆಯಿತು ಅಂದ್ರೆ ವಾಕ್ಯದಲ್ಲಿ ಪ್ರಯೋಗ ಮಾಡುವಾಗ ನಮಗೆ ಒಂದು ನಿರಂತರತೆ ಅನ್ನೋದಕ್ಕೆ ಬೇಕಾದ ಅನುಕೂಲ ಉಂಟಾಗುತ್ತೆ ಇನ್ನೇನಾದ್ರೂ ಡೌಟ್ ಇದೆಯಾ ಇದು ಪಾಠ ಅಭ್ಯಾಸದಲ್ಲಿ ಗ್ರೀಡನ್ ಬದನನ್ ಆಗತ್ತಿದೆ ಬದನ್ ಆದರೆ ಬದ್ದಂತಿದೆ ಬದ್ದಿದೆಯಾ ಬದ್ನನ್ ಆಗುತ್ತೆ ಬದ್ನನ್ ಕ್ರೀಡಂತಿ ಪಿಬಂತಿ ಬದ್ನಂತಿ ತ್ರಿಂಗ ಕ್ರೀಡತ್ ಪಿಬತ್ ಬ್ನತ್ ಸರಿ ಥ್ಯಾಂಕ್ ಯು ಕ್ರೀಡಾ ರೂಪ ಇದಾನೀಂ ಅವ್ಯಯ ಅದು ತದಾನೀಂ ಅವ್ಯದ ತಯ್ನ ಕ್ರೀಡಾಂಗಣ ಕಂದುಕ್ರೀಡಂತ ಚರ್ಮ ವಾತ ಭೂಯೋ ಅಗೈನ್ ಅಂಡ್ ಅಗೈನ್ ಮತ್ತೆ ಮತ್ತೆ ಅಂತ ಮತ್ತೆಂತ ಇಲ್ಲಿ ಶತ್ರು ಪ್ರತ್ಯ ಶಾನಜ್ ಪ್ರತ್ಯ ನೋಡಿ ತಾಡ್ಯಮ ಉತ್ಪತತಿ ಇತ ಶ್ರಾಂತ ಗಾತ್ರ ಮುಹೂರ್ತ

ಅದು ಸುಂದರವಾಗಿದೆ ಅವ್ಯಯ ಅದು ಏಕ ಪುಲ್ಲಿಂಗ ಪ್ರಥಮ ಏಕ ಪುಷ್ಪ ಪುಷ್ಪಾಣಾಂ ಗುಚ್ಛ ಪುಷ್ಪಗುಚ್ಛ ಪುಷ್ಪಗಳೆಲ್ಲ ಸೇರಿ ಆಗುವುದಕ್ಕೆ ಪುಷ್ಪಗುಚ್ಛ ಅಂತಾರೆ ಅದರ ಅರ್ಥ ಹೇಳಿದ್ ನಾನು ಪುಷ್ಪಾಣಾಂ ಗುಚ್ಛ ಅಂತ ಅದನ್ನ ಬಿಡಿಸಿದ್ರೆ ಶಬ್ದವನೀಗ ಮಾರುಕಟ್ಟೆ ಅಂತಿದ್ರೆ ಮಾರುವ ಕಟ್ಟೆ ಅದು ಮಾರುಕಟ್ಟೆ ಆ ಸೀತಾರಾಮ ಸೀತೆಯ ರಾಮ ಶಿವಪುತ್ರ ಶಿವನ ಪುತ್ರ ಅಂತ ನಾವು ಹೇಗೆ ಹೇಳ್ತೇವೆ ಹಾಗೆಯೇ ಅದು ಅರ್ಥವನ್ನು ಬಿಡಿಸಿದ್ರೆ ಸಂಸ್ಕೃತದಲ್ಲಿ ಅದನ್ನೇ ವಿಗ್ರಹ ಅಂತ ಕರೆಯುವುದು ಯಾವ ಪದಗಳು ಸೇರಿ ಅರ್ಥದಿಂದಾಗಿ ಒಟ್ಟುಗೂಡಿದೆಯೋ ಅದನ್ನು ಸಮಾಸ ಅಂತ ಹೇಳ್ತಾರೆ ಅರ್ಥದ ಬಗ್ಗೆ ಯೋಚನೆ ಮಾಡದೆ ಕೇವಲ ಈಗ ಭೂಯೋಪಿ ಅಂತ ಹಿಂದೆ ಬಂತು ಅಲ್ಲಿ ಅರ್ಥದ ದೃಷ್ಟಿಯಿಂದ ಶಬ್ದಗಳು ಕೂಡಿದ್ದಲ್ಲ ಅಕ್ಷರಗಳ ಸಂಯೋಗ ಅಂತಾದಾಗ ಅದನ್ನು ಸಂಧಿ ಅಂತ ಹೇಳ್ತಾರೆ ಅಕ್ಷರಗಳ ಸಂಯೋಗ ಆದರೆ ಸಂಧಿ ಶಬ್ದಗಳ ಅರ್ಥವತ್ತಾದ ಸಂಯೋಗ ಆದರೆ ಅಥವಾ ಸಂಬಂಧ ಬೆಳೆದರೆ ಆಗ ಅದನ್ನು ಸಮಾಸ ಅಂತಾರೆ ಪುಷ್ಪಾಣ್ ಗುಚ್ಛ ಗುಚ್ಛ ಅಂದ್ರೆ ರಾಶಿ ಪುಷ್ಪಗಳ ರಾಶಿ ಪುಷ್ಪ ರಾಶಿ ವರ್ತತೆ ಲಟ್ ಪ್ರಥಮ ಏಕ ವರ್ತತೆ ಅಂದರೆ ವರ್ತಮಾನಾರ್ಥಕವಾದ ಶಬ್ದ ವರ್ತತೆ ವರ್ತೇತೇ ವರ್ತಂತೆ ಇವೆ ಬಹುವಚನ ಆದ್ರೆ ಇದೆ ಏಕವಚನ ಆದ್ರೆ ವರ್ತತೆ ಇಲ್ಲಿ ಪುಷ್ಪಗುಚ್ಛ ಅನ್ನೋದು ಪುಷ್ಪಗಳು ರಾಶಿಯಾಗಿ ಇದ್ರೂ ಕೂಡ ಅದರ ರಾಶಿ ಒಂದೇ ಆದ್ರಿಂದಾಗಿ ಏಕವಚನದಲ್ಲಿ ಪ್ರಯೋಗ ಇದೆ ಇಲ್ಲಾಂದ್ರೆ ಹತ್ರ ಪುಷ್ಪಾಣಿ ವರ್ತಂತೆ ಅಂತ ಹೇಳಬಹುದಿತ್ತು ಆದರೆ ಅದೆಲ್ಲ ಸೇರಿ ಒಂದು ಅಂತ ಮಾಡಿರುದ್ರಿಂದ ಬಸ್ಸಿನಲ್ಲಿ ನೂರು ಜನ ಇದ್ರು ಬಸ್ ಬಂತು ಅಂತ ಹೇಳುದು ಏನ್ರಿ ಅದರ ನೂರು ಜನ ಇದ್ದಾರೆ ಏನ್ರಿ ನಮ್ಮನ್ನ ಬಂತು ಅಂತ ಕರಿತೀರಿ ನಿಮ್ಮನ್ ಬಂತು ಅಂತ ಯಾರೀ ಕರೆದಿದ್ದು ನಾವು ಪುಷ್ ಬಸ್ ಬಂತು ಅಂತ ಹೇಳಿದ್ದು ನೀವು ಬಸ್ಸಾ ಅಲ್ಲ ಅಂದ್ರೆ ನಮಗೆ ಕೆಲವೊಂದ್ ಸರ್ತಿ ಅದನ್ನ ಎಲ್ಲಿಗೆ ಎಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಅರ್ಥ ಆಗದೆ ಇದ್ದಾಗ ಗೌರವ ವಾಚಕವಾದ ಪದಗಳಿಲ್ಲ ಅಂತ ಆಕ್ಷೇಪ ಶುರುವಾಗುತ್ತೆ ಗುಂಪನ್ನ ಕುರಿತು ಇದು ವಚನ ಹೇಳ್ತಾ ಇದೆ ಆದ್ದರಿಂದಾಗಿ ವರ್ತತೆ ಅನ್ನುವ ಏಕವಚನ ಸರಿ ಇದೆ ಅಯಂ ರಮಣೀಯ ಪುಷ್ಪಗುಚ್ಛ ಇದು ಅತ್ಯಂತ ರಮ್ಯವಾದ ಮನಸ್ಸಿಗೆ ಆನಂದವನ್ನು ನೀಡುವ ಪುಷ್ಪದ ರಾಶಿಯಾಗಿದೆ ಅಯಂ ಅನ್ನೋದು ಹಿಂದೆ ಬಂತು ಪುಲ್ಲಿಂಗದ ರೂಪ ಅದು ಅಯಂ ಇಮೌ ಇಮೇ ಪುಲ್ಲಿಂಗ ಪ್ರಥಮ ಏಕ ರಮಣೀಯ ಪುಲ್ಲಿಂಗ ಪ್ರಥಮ ಏಕ ಪುಷ್ಪಗುಚ್ಛ ಪುಲ್ಲಿಂಗ ಪ್ರಥಮ ಏಕ ಮುಂದೆ ಓದಿ ಯಾರಾದ್ರೂ ಓದಿ ಅಯಂ ರೂಪೇಣ ನೇತ್ರ ಗಂಧೇನ ಘ್ರಾಣಂಚ ಆನಂದಯತಿ ಆನಂದಯತಿ ಈ ಪುಷ್ಪಗುಚ್ಛವು ರೂಪದಿಂದ ನೇತ್ರಗಳನ್ನು ಕಣ್ಣುಗಳನ್ನು ಗಂಧ ಸುವಾಸನೆಯಿಂದ ಮೂಗನ್ನು ಆನಂದಿಸುತ್ತ ಆನಂದ ಪಡಿಸುತ್ತದೆ

अतः पुष्पगुच्छः इति पूर्वतनस्य शब्दस्य पुनः अनुवृत्तिः भवति तेन च अयम् इत्यस्य पुष्पगुच्छः इत्यर्थं भवति ई पुष्पगुच्छौ अन्तर्थ ई पुष्पगुच्छौ रूपेण स्वसौन्दर्येण नेत्रं चक्षुषं गन्धेन परिमलेन घ्राणं घ्राणेन्द्रियं च आनन्दयति सन्तोषं जनयति आयम पुल्लिङ्ग प्रथमा एकः रूपेण रूपम रूपे रूपाणि नपुंसकलिङ्ग तृतीयया एकं नेत्रं द्वितीया विभक्ति एकवचन नेत्रं नेत्रे नेत्रानि नेत्रं नेत्रे नेत्रानि गन्धेन गन्धाः गन्धाः पुल्लिङ्ग रूपः अत्र तृतीय विभक्ति एकवचन गन्धेन घ्राणं नपुंसकलिङ्ग द्वितीया एकं च अव्ययः आनन्दयति लट प्रथमा एकं अत्र ನಿಜಂತವಾದ ಲಟ್ ರೂಪ ಆನಂದಯತಿ ನಂದತಿ ನಂದಯತಿ ಆನಂದಯತಿ ಮುಂದೆ ಪಶ್ಯ ತಸ್ಮಿನ್ ಏಕೋ ಭೃಂಗ ತಿಷ್ಟತಿ ನೋಡು ತಸ್ಮಿನ್ ಅದರಲ್ಲಿ ಏಕೋ ಭೃಂಗ ಒಂದು ದುಂಬಿಯು ತಿಷ್ಟತಿ ಇದೆ ನಿಂತಿದೆ ನಿಂತಿದೆ ಮೇಲ ಚಿತ್ರದಲ್ಲಿ ಕಾಣಿಸ್ತಿದೆ ಅದನ್ನು ನೋಡಿ ಅಂತ ಹೇಳ್ತಿದ್ದಾರೆ ಪಶ್ಯ ನೋಡು ಏಕೋ ಭೃಂಗ ತಿ ಹೂವಿನ ಮೇಲೊಂದು ದುಂಬಿ ದುಂಬಿ ಕೂತಿದೆ ದುಂಬಿ ನಿಂತಿದೆ ಪಶ್ಯ ಅನ್ನೋದು ಆದೇಶದ ರೂಪದಲ್ಲಿ ಬಂದಿದೆ ಯಾವ ಧಾತು ಇರಬಹುದು ಪಶ್ ದೋ ಪಶ್ಯತಿ ಅನ್ನೋದು ಲಟ್ ಪಶ್ಯತು ಅನ್ನೋದು ಲೋಟು ಅದರ ಮಧ್ಯಮ ಪುರುಷ ಪುರುಷವಚನ ಪಶ್ಯ 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 ಪಶ್ಯತು ಪಶ್ಯ ಪಶ್ಯ ಪಶ್ಯತ ಪಶ್ಯತ ಪಶ್ಯಾನಿ ಪಶ್ಯಾವ ಪಶ್ಯಮ ಅಂತರ್ ಉಪ ಆಗತ್ಯ ಅಲ್ಲಿ ಪಶ್ಯ ಅನ್ನೋದು ನೋಡು ಅರ್ಥದಲ್ಲಿ ಆದೇಶ ಅದಕ್ಕೆ ಲೋಟ್ಲಕಾರ ಅಂತೀವಿ ನಾವು ಒಬ್ಬರನ್ನ ಒಂದು ಕೈಯಲ್ಲಿ ತೊಡಗುವಂತೆ ನೇರವಾಗಿ ಮಾತಾಡುವುದು ಲೋಟ್ ತಸ್ಮಿನ್ ಹೇಳಿ ಸರಿ ಸರಿಂದಾಯ್ತು ತಸ್ಮಿನ್ ತಸ್ಮಿನ್ ಅಂದ್ರೆ ಅದರಲ್ಲಿ ನಮ್ಗೆ ಪುಷ್ಪಗುಪ್ತದಲ್ಲಿ ಪರಿಚಯ ಮಾಡಿ ಅದರಲ್ಲಿ ಏಕೋ ಭೃಂಗ ಅಲ್ಲಿ ಹಿಂದೆ ಒಂದು ಹಿಂದೆ ಒಂದು ಉಕಾರ ಉಕಾರಾದೇಶವಾದ ವಿಸರ್ಗ ಸಂಧಿಯ ಬಗ್ಗೆ ಬಂತು ಏಕ ಭ ಅನ್ನುವಲ್ಲಿ ಅಲ್ಲಿ ಏಕೋ ಬಾಲಕ ಅಂತ ನಾವು ಪಾಠ ನೋಡಿದ್ವಿ ಏಕ ಬಾಲಕ ಏಕೋ ಬಾಲಕ ಹಾಗೆ ಏಕಃ ಭ ಏಕೋ ಭೃಂಗ ಇಲ್ಲಿ ಏಕ ಅನ್ನುವ ವಿಸರ್ಗಕ್ಕೆ ಉ ಅನ್ನುವ ಆದೇಶ ಬಂದು ಏಕ ಉ ಏಕೋ ಅಂತ ಗುಣ ಆಗಿ ಭೃಂಗ ಅನ್ನುವಲ್ಲಿ ಹಾಗೆ ರೂಪ ಉಳಿದ್ರೆ ಈ ಒಂಥರ ಸಂಧಿನೇ ಆದ್ರೆ ಸಂಧಿಯ ಆ ತುಂಬಾ ವಿಕಾರಗಳು ಕಾಣುವುದಿಲ್ಲ ಕೇವಲ ಅಕಾರಕ್ಕೆ ಹೂ ಸೇರಿ ಒಂದು ಗುಣ ಆಗಿದ್ ಮಾತ್ರ ಗೊತ್ತಾಗುತ್ತೆ ಅಕ್ಷರ ಲೋಪ ಆಗುದು ಇತ್ಯಾದಿಗಳೇನು ಕಾಣಿಸುದಿಲ್ಲ ವಿಸರ್ಗ ಲೋಪ ಆಗಿ ಉಕಾರ ಬಂದಿದೆ ಸಂಧಿ ಅಂತಂದ್ರೆ ನಮ್ಗೆ ತಲೆಯಲ್ಲಿ ಎರಡು ಶಬ್ದಗಳು ಒಳಗೆ ಒಂದ್ರೊಳಗೆ ಒಂದು ಸೇರ್ಕೊಂಡು ಮುಗಿಬೀಳುದು ಈಗ ಆ ಇತ್ತಿ ಇತಿ ಆದಿ ಅನ್ನುವಲ್ಲಿ ಇತ್ಯಾದಿ ಅಲ್ಲಿ ಇತಿ ಆದಿ ಅನ್ನೋಲ್ಲಿ ತೀಯಾ ಎರಡು ಸೇರಿ ತ್ಯ ಆಗ್ಬಿಟ್ಟಿದೆ ಹಾಗೆ ಇಲ್ಲಿ ಸಂಧಿ ಆಗಿಲ್ಲ ದೂರದಲ್ಲಿಯೇ ಸಂಧಿ ಆಗಿದೆ ಅದನ್ನ ಹಾಗೆ ದೂರ ಬರಿಬಾರ್ದು ಏಕೋ ಭೃಂಗ ಅಂತ ಒಟ್ಟಿಗೆ ಬರಿಬೇಕದು ಸಂಧಿ ಆಗಿದೆ ಅಂತ ಗೊತ್ತಾಗ್ಲಿಕ್ಕೆ ಆದ್ರೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಹಾಗೆ ಬರೆಯುವುದು ಈಗ ಪುಷ್ಪಗುಚ್ಛೋ ಬರ್ತತೆ ಅನ್ನೋಲ್ಲೂ ಹಾಗೇನೆ ಪುಷ್ಪಗುಚ್ಛ ಆದ್ಮೇಲೆ ಉ ಅಂತ ಬರೆದು ಅಂತಾಗಿ ವರ್ತತೆ ಅಂತ ರೂಪ ಆಗಿದೆ ಆದರೆ ಇದರಷ್ಟು ನಮಗೆ ಡೌಟ್ ಬರಲ್ಲ ಆದ್ರಿಂದಾಗಿ ನಾವು ಅದನ್ನು ಸ್ವಲ್ಪ ದೂರ ಬರಿತೀವಿ ಯಾಕಂದ್ರೆ ಪದಗಳು ತುಂಬಾ ಹಾಗೆ ಸೇರ್ಕೊಂಡ್ಬಿಟ್ರೆ ಗೊತ್ತೇ ಆಗುದಿಲ್ಲ ಅನ್ನೋ ದೃಷ್ಟಿಯಿಂದ ಹ್ಮ್ ತಿಷ್ಟತಿ ಭೃಂಗಃ ಪುಲ್ಲಿಂಗ ಪ್ರಥಮ ಏಕ ಭೃಂಗಃ ತಿಷ್ಠತಿ ಇದು ಎರಡು ರೀತಿ ಸಂಧಿ ಆಗಬಹುದು ಸಂಧಿ ಆಗದೆ ಇರಬಹುದು ಸಂಧಿ ಆಗದೆ ಇದ್ರೆ ಭೃಂಗ ತಿಷ್ಠತಿ ಹಾಗೆ ಇರುತ್ತೆ ಸಂಧಿ ಆದ್ರೆ ತಿಷ್ಠತಿ ಅಂತ ರೂಪ ಆಗುತ್ತೆ ಭೃಂಗಸ್ ಅಂದ್ರೆ ತಕಾರ ಇದ್ದಾಗ ಸ್ತೋಚ್ಛುನಚುಹು ಅನ್ನೋ ಸಂಧಿಯ ಪ್ರಕಾರ ಸ್ತಿ ಅಂತ ರೂಪ ಆಗುತ್ತೆ ವಿಸರ್ಗಕ್ಕೆ ಸ ಬರುತ್ತೆ ಸ ಬಂದ್ರೆ ಭೃಂಗ ಆಗ ಸೇರ್ಸಿ ಬರಿಬೇಕಾಗುತ್ತೆ ಈಗ ಚೂರ್ ಬಿಡಿಸಿ ಬರಿಬಹುದು ಮುಂದೆ ಓದಿಯರು ಸ ಸ ಮಕರಂದಂ ತಿಬತಿ ಆ ಪುಷ್ಪಗಳಿಂದ ಮಕರಂದ ಸಹ ಅಂದ್ರೆ ಯಾರು ಜೇನು ಜೇನೊಣ ಹ್ಮ್ ಸರಿ ಮಕರಂದಂ ಮಕರಂದಂ ಪಿವತಿ ಹೀರುತ್ತಿದೆ ಹ್ಮ್ ಮಕರಂದ ಜೇನನ್ನು ಹೀರುತ್ತಿದೆ ಪುಷ್ಪೇಭ್ಯಃ ಹೂಗಳಿಂದ ಮಕರಂದಂ ಪಂಚಮಿ ಅರೆಕ್ಟ್ ಪಂಚಮಿ ಪುಷ್ಪೇಭ್ಯ ಪುಷ್ಪಗಳಿಂದ ಪುಷ್ಪಗಳ ದೆಸೆಯಿಂದ ಯಾಕೆಂದ್ರೆ ಆ ಜೇನು ಪುಷ್ಪದಿಂದ ಬೇರೆ ಆಗತ್ತಲ್ವಾ ಅದರಿಂದಾಗಿ ಪಂಚಮಿ ಬರುತ್ತೆ ಪುಷ್ಪಗಳಿಂದ ಬೇರ್ಪಡಿಸಿ ಮಕರಂದವನ್ನ ಹೀರುತ್ತೆ ಆದ್ರಿಂದ ಅಲ್ಲಿ ಯಾವುದ್ರಿಂದ ಬೇರ್ಪಡುತ್ತೋ ಅಲ್ಲಿಗೆ ಪಂಚಮಿ ಬರುತ್ತೆ ಈಗ ಗ್ರಾಮಾತ್ ಬಹಿ ಗಚ್ಚತಿ ಗ್ರಾಮದಿಂದ ಬೇರ್ಪಟ್ಟು ಹೊರಕ್ಕೆ ಹೋಗ್ತಾನೆ ಅದರಿಂದಾಗಿ ಗ್ರಾಮ ಶಬ್ದಕ್ಕೆ ಪಂಚಮಿ ಪರ್ಣ ವೃಕ್ಷಾತ್ ಪರ್ಣಂ ಪತತಿ ವೃಕ್ಷದಿಂದ ಬೇರ್ಪಟ್ಟು ಎಲೆ ಕೆಳಕ್ಕೆ ಬೀಳುತ್ತದೆ ಅದರಿಂದಾಗಿ ವೃಕ್ಷ ಅದು ಪಂಚಮಿ ಎಲ್ಲಿಂದ ದೂರ ಆಗುತ್ತೋ ಅದಕ್ಕೆ ಪಂಚಮಿ ಅದರಿಂದಾಗಿ ಇಲ್ಲಿ ಸಹ ರಂಗ ಪುಷ್ಪೇಭ್ಯ ಪುಷ್ಪಗಳ ದೆಸೆಯಿಂದ ಮಕರಂದಂ ಜೇನನ್ನು ಪಿಬತಿ ಹಿ ವೃತ್ತದೆ ಪುಲ್ಲಿಂಗ ಪ್ರಥಮ್ಯುಷ್ಪುಷೆ ಪುಷ್ಪಿ ನಪುಂಸಕಿಂಗ ಪಂಚಮಿ ಬಹು ಪುಷ್ಪಾತ್ ಪುಷ್ಪಾಷ್ಪೇ ಮಕರಂದ್ ತ ಪ್ರತ್ಯೇಕವಚನ ಪಿಬತಿ ಲಟ್ ಪ್ರಥಮ ಲಾಸ್ಟ್ ಒನ್ ನಾನು ಹೇಳ ತಸ್ಮಾತ್ ಭೃಂಗ ಇತ್ಯಪಿ ನಾಮ ಆ ನಾಮ ತಸ್ಮಾತ್ ಭೃಂಗ್ ಆದ್ದರಿಂದ ಭೃಂಗದ ಮಧುರ ಮಧುರ ಮಧುರವು ಮಧುಪ ಮಧುಪ ಅದು ಮಾಧುರ್ಯನ ಅಲ್ಲ ಮಧುಪ ಅಂತ ಇತ್ಯಪಿ ನಾಮ ಸರಿ ಆಚಾರ್ಯ ಮಧುಪ ಇತ್ಯಪಿ ನಾಮ ತಸ್ಮಾತ್ ಆದ್ದರಿಂದ ಆ ಭೃಂಗಕ್ಕೆ ಮಧುಪ ಎಂದು ಹೆಸರು ಅಂತ ಯಾಕೆ ಆದ್ರಿಂದ ಅಂದ್ರೆ ಅಂದ್ರೆ ಮಧುರವಾಗಿ ಮಧುರವಾದ

ಮಕರಂದದ ಮಕರಂದದಿಂದ ಅದು ಮಧುಂ ಪಿಬತಿ ಇತಿ ಮಧುಂ ಅಂತ ಹೇಳ್ಬಾರ್ದು ಮಧು ಪಿಬತಿ ಇತಿ ಮಧುಪ ಯಾಕಂದ್ರೆ ಅದು ನಪುಂಸಕಲಿಂಗದ ಶಬ್ದ ಮಧು ಮಧುನಿ ಮಧುನಿ ಮಧು ಮಧುನಿ ಮಧುನಿ ಮಧು ಪಿಬತಿ ಇತಿ ಅರ್ಥ ಸರಿ ನಿಮ್ಮ ಅಭಿಪ್ರಾಯ ಕರೆಕ್ಟು ಶಬ್ದ ಮಾತ್ರ ನಾನು ಹೇಳ್ತಾ ಇರೋದು ಅದು ನಪುಂಸಕಲಿಂಗದ ಶಬ್ದ ಆದ್ರಿಂದಾಗಿ ಮಧು ಪಿಬತಿ ಇತಿ ಮಧುಪ ಮಕರಂದಂ ಪಿಬತಿ ಅಂತ ಹೇಳಿದ್ರಲ್ಲ ಮಕರಂದಂ ಪಿಬತಿ ಅನ್ನುವ ಕಾರಣಕ್ಕೇನೆ ಆ ಭೃಂಗಕ್ಕೆ ಮಧುಪ ಎನ್ನುವುದಾಗಿಯೂ ಹೆಸರಿದೆ ಭೃಂಗ ಅನ್ನುವ ಶಬ್ದದಿಂದ ಅದು ಮಕರಂದಂ ಪಿಬತಿ ಅಂತ ಗೊತ್ತಾಗದು ಮಧು ಪಿಬತಿ ಪಿಬತಿ ಇತಿ ಪ ಕುಡಿಯುತ್ತದೆ ಆದ್ರಿಂದಾಗಿ ಪ ಏನ್ ಕುಡಿಯುತ್ತದೆ ಮಧು ಪಿಬತಿ ಹಾಗಾಗಿ ಮಧುಪ ತೈಲಪ ಅಂತ ಹೆಸರು ಜಿರುಳೆಗೆ ಜಿರಳೆಗೆ ಸಂಸ್ಕೃತದಲ್ಲಿ ತೈಲಪ ಅಂತ ಹೆಸರು ಅದು ಎಲ್ಲಿ ಎಣ್ಣೆ ಜಿಡ್ಡು ಜಾಸ್ತಿ ಇರುತ್ತೋ ಆ ಮನೆಯಲ್ಲಿ ತುಂಬಿಕೊಳ್ಳುತ್ತೆ ಆ ಪ್ರದೇಶದಲ್ಲಿ ತುಂಬಿಕೊಳ್ಳುತ್ತೆ ಅದಕ್ಕೆ ತೈಲಪ ಅಂತ ಹೆಸರು ತೈಲಂ ಪಿಬತೀತಿ ತೈಲಪ ಮದ್ಯಪ ಕಶ್ಯಪ ಅಂತಿದೆ ನಮ್ಗೆ ಋಷಿಗಳ ಹೆಸರು ಕಶ್ಯಪ ಆ ಅರ್ಥದಲ್ಲಿ ಅಲ್ಲ ಅದಕ್ಕೆ ಬೇರೆ ಅರ್ಥ ಇದೆ ಆ ಮದ್ಯಂ ಪಿಬತಿ ಇತಿ ಮದ್ಯಪ ಹಾಗೆ ಇಲ್ಲಿ ಮಧು ಪಿಬತಿ ಇಲ್ಲಿ ಮದ್ಯಪ ಸಾರಿ ಮಧುಪ ಅದರಿಂದಾಗಿ ಇತ್ಯಪಿ ನಾಮ ಈ ರೀತಿಯಾಗಿಯೂ ಕೂಡ ಆ ಹೆಸರು ಇತ್ಯಪಿ ನಾಮ ಈ ರೀತಿಯಾಗಿಯೂ ಅದಕ್ಕೆ ಹೆಸರಿದೆ ಈಗ ಪಾದೈ ಪಿಬತಿ ಇತಿ ಪಾದಪ ಏನರ್ಥ ಕಾಲುಗಳಿಂದ ಕುಡಿಯುವಂಥದ್ದು ಅಂದ್ರೆ ವೃಕ್ಷಕ್ಕೆ ಆ ಕಾಲುಗಳಿಂದ ಕುಡಿಯುವಂಥದ್ರಿಂದ ಪಾದಪ ಅನ್ನೋ ಹೆಸರಿದೆ ಅಂದ್ರೆ ಆ ಬೇರುಗಳಿಂದ ನೀರನ್ನು ಕುಡಿಯುವುದರಿಂದ ವೃಕ್ಷಕ್ಕೆ ಪಾದಪ ಅಂತ ಹೆಸರಿದೆ ಕರೆಕ್ಟ್ ಅಂದ್ರೆ ಆ ರೀತಿ ನಮ್ಗೆ ಪದವನ್ನು ಒಡೆದು ಓದ್ಲಿಕ್ಕೆ ಶುರು ನಿಮ್ಗೆ ಸಂಸ್ಕೃತ ಬಂತು ಅಂದ್ರೆ ನಿಮ್ಗೆ ಕುಣಿದಾಡ್ಲಿಕ್ಕೆ ಜಾಗ ಸಿಗಲ್ಲ ಅಷ್ಟು ಶಬ್ದಗಳಲ್ಲಿ ಬೇರೆ 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 ಅರ್ಥಗಳು ಎಷ್ಟು ನಮ್ಮ ಪ್ರಾಚೀನರಿಗೆ ಯಾವುದೇ ಒಂದು ಪದವನ್ನು ಸುಮ್ನೆ ಟಿ ಇ ಅಂತ ಬರೆದು ಅಭ್ಯಾಸವೇ ಇಲ್ಲ ಅದಕ್ಕೆ ಏನೋ ಒಂದು ಎಟಮಾಲಜಿ ಇದ್ದೇ ಇರುತ್ತೆ ನಿರ್ವಚನದ ಶಾಸ್ತ್ರದ ಮೂಲಕ ಒಂದು ಅಪೂರ್ವವಾದ ಅರ್ಥ ಇದ್ದೇ ಇರುತ್ತೆ ಈಗ ದ್ವಿಪ ಅಂತ ಹೆಸರು ಆನೆಗೆ ಯಾಕೆ ಎರಡು ಸಲ ಕುಡಿಯುತ್ತೆ ಎರಡು ಬಾರಿ ನೀರು ಕುಡಿಯುತ್ತೆ ಅಯ್ಯೋ ನಾವು ನೂರು ಬಾರಿ ಕುಡಿತೀವಿ ಶತಪನ ತೊಂಡಲಿನಿಂದ ಒಮ್ಮೆ ಕುಡಿಯುತ್ತೆ ಮತ್ತೆ ಬಾಯಿಗೆ ಹಾಕೊಳ್ಳುತ್ತೆ ಅದ್ರಿಂದಾಗಿ ಅದಕ್ಕೆ ದ್ವಿಪ ಅದ್ರಿಂದಾಗಿ ಅಂದ್ರೆ ಅದು ಶೋಷಿಸಿ ಶುದ್ಧ ಮಾಡಿ ಕುಡಿಯುವುದು ಅನ್ನೋದು ಅದರ ತಾತ್ಪರ್ಯ ಚೊಂಡ್ಲಿಂದ ಕುಡಿದಾಗ ಸೀದ ಹೋಗುದಿಲ್ಲ ಅದ್ರೊಳಗೆ ಚೊಂಡ್ಲಿಂದ ಕುಡಿದ್ಮೇಲೆ ಅದರಲ್ಲಿ ಏನಾದ್ರೂ ನಮ್ಗೆ ಉಪಯೋಗದಲ್ಲದೆ ಅದ್ರಲ್ಲಿ ತೆಗೆದು ದೂರಕ್ಕೆ ಸಿಗುತ್ತೆ ಆಮೇಲೆ ಮತ್ತೆ ಸರ್ತಿ ಶುದ್ಧವಾದ ನೀರು ತಗೊಂಡು ಕುಡಿಯತ್ತೆ ಹೇಗೋ ಹಾಗೆ ಸಾರಿ ಸಾಕು ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ನೋಡೋಣ ಈ ಹರಿ ಪ್ರಿಯ ತಾಯಿ ನವಾಚಾಮಿರುವ ಬುದ್ಧಿ ಭಾವಕ್ಕರೋಮಿ ಅದ್ಯ ಕಲಂಪರಸ್ಮೈ నారాయణీతి సమర్పయామి కృష్ణ నమస్కారాచార్య ధన్యవాదాలు ఎల్గూ నమస్కారం